ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಬಿಜೆಪಿ ಕಾಲದಲ್ಲಿ ಅಂತ ಸುಧರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ ನಿನ್ನೆ ಕಲಾಪದಲ್ಲಿ ಬೊಮ್ಮಾಯಿ ಸುಳ್ಳು ಹೇಳಿದ್ದಾರೆ ಅಂತ ಸಿಎಂ ಆರೋಪಕ್ಕೆ ಮಾಜಿ ಸಿಎಂ ಸುಧರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆಯುವ ಮೂಲಕ ನಿನ್ನೆ ಕಲಾಪದಲ್ಲಿ ಮಾತನಾಡಿರುವಂತ ವಿಚಾರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಆರೋಪಕ್ಕೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರ್ಕಾವತಿ ಲೇಔಟ್ ಬಗ್ಗೆ ನಿನ್ನೆ ಸಿಎಂ ಮಾತನಾಡಿದ್ದಾರೆ ನಾನು ಅಧಿಕಾರಕ್ಕೆ ಬರುವ ಮೊದಲೇ ಡಿ ನೋಟಿಫೈ ಆಗಿತ್ತು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಜಗದೀಶ್ ಶೆಟ್ಟರ್ ಹೆಚ್ಡಿ ಕುಮಾರಸ್ವಾಮಿ ಕಾಲದಲ್ಲಿ ಡಿ ನೋಟಿಫೈ ಮಾಡಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸುಧರಾಮಯ್ಯ ಅವರು ಪ್ರತಿಪಕ್ಷ ನಾಯಕ ಸುಧರಾಮಯ್ಯ ಇವತ್ತು ದಿಢೀರಂತ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಸುದ್ದಿಗೋಷ್ಠಿಯನ್ನ ಕರೆಯುವ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಮ್ಮ ಕಾಲದಲ್ಲಿ ಏನುವಂತ ವಿಚಾರವನ್ನ ಹೇಳಿದ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಿನ್ನೆ ಕಲಾಪದಲ್ಲಿ ಬೊಮ್ಮಾಯಿ ಅವರು ಸುಳ್ಳು ಹೇಳಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಸುಧರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಾನು ಅಧಿಕಾರಕ್ಕೆ ಬರುವ ಮುನ್ನ ಅರ್ಕಾವತಿ ಲೇಔಟ್ ಡಿ ನೋಟಿಫೈ ಆಗಿತ್ತು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಕೇಸ್ ಹೋಯಿತು ನಾವು ಅಧಿಕಾರಕ್ಕೆ ಬರುವ ಮುನ್ನ ಇದು ನಡೆದಿತ್ತು ನಾನು ಸಿಎಂ ಆದ ಮೇಲೆ ಮತ್ತೆ ಹೈಕೋರ್ಟ್ ಗೆ ಹೋಗಿದ್ರು ನಾನು ಮಾಡಿದ್ದು ರೀಡು ಅಲ್ಲ ಸುಪ್ರೀಂ ಕೋರ್ಟ್ ಮಾನದಂಡ ಮೇಲೆ ನಾನು ಅನುಮೋದನೆ ಮಾಡಿದೆ ಇದರ ವಿರುದ್ಧ ಆಗಿನ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಭ್ರಷ್ಟಾಚಾರ ಆರೋಪ ಮಾಡಿದ್ರು ಆಗಲೇ ನಾನು ಕೆಂಪಣ್ಣ ಆಯೋಗ ರಚನೆ ಮಾಡಿದೆ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಕುಮಾರಸ್ವಾಮಿ ಕಾಲದಲ್ಲಿ ಡಿ ನೋಟಿಫೈ ಮಾಡಿದ್ದಾರೆ ಬಿಜೆಪಿ ಮಾಜಿ ಸಿಎಂ ಗಳ ವಿರುದ್ಧ ಸುಧರಾಮಯ್ಯ ಅವರು ಈಗ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಏನು ಸಾಕಷ್ಟು ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಸುಧರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನನ್ನ ವಿರುದ್ಧ ಎರಡು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಮೊನ್ನೆ ನಾನು ಸದನದಲ್ಲಿ ಇರಲಿಲ್ಲ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದರು ಹಾಗಾದ್ರೆ ಏನು ಹೇಳಿದ್ರು ಸುಧರಾಮಯ್ಯ ಅವರು ಬನ್ನಿ ನೋಡೋಣ ಆಮೇಲೆ ಇದು ಕುಮಾರಸ್ವಾಮಿ ಅವರ ಕಾಲದಿಂದ ನಡ್ಕೊ ಬಂದಿರೋದು ಗವರ್ನರ್ ಕಾಲದಿಂದ ನಡ್ಕೊ ಬಂದಿರೋದು ಯಡಿಯೂರಪ್ಪನ ಕಾಲದಿಂದ ನಡ್ಕೊ ಬಂದಿರೋದು ಜಗದೀಶ್ ಶೆಟ್ಟರ್ ಕಾಲದಿಂದ ಆಮೇಲೆ ಸದಾನಂದ ಗೌಡರ ಕಾಲದಿಂದ ನಡ್ಕೊ ಬಂದಿರೋದು ಕೊನೆಗೆ ನಮ್ಮ ಹತ್ರ ಬಂದಿದೆ ಅವರು ರಿಪೋರ್ಟ್ ಕೊಟ್ಟರು ನಾವು ಮಾಡಿಲ್ಲ ಜಗದೀಶ್ ಶೆಟ್ಟರ್ ಪಾಪ ಈ ನೋಟಿಫೈ ಮಾಡಿಲ್ಲ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಡಿ ನೋಟಿಫೈ ಆಗಿದೆ ಅಂತ ಪಾಡು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಡಿ ನೋಟಿಫೈ ಆಗಿದೆ ಅಂತ ಹೇಳಿದ್ರು ಗವರ್ನರ್ ಕಾಲದಲ್ಲಿ ಡಿ ನೋಟಿಫೈ ಆಗಿದೆ ಅಂತ ಹೇಳಿದ್ರು ಆದರೆ ಅದನ್ನು ಹೇಳ್ತಾ ಕೊಟ್ಟ ಮೇಲೆ ನಾನು ಏನ್ ಮಾಡಿದೆ ರಿಪೋರ್ಟ್ ಸರ್ಕಾರ ಕೊಟ್ಟ ಮೇಲೆ ವಿಜಯ ಭಾಸ್ಕರ್ ಅವರ ಜೊತೆಗೆ ಒಂದು ಭೇಟಿ ಮಾಡಿದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ ಅದರಲ್ಲಿ ಒಬ್ರು ಮಹೇಂದ್ರ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ